हलो वीक्षकरे मैत्री टीवी कन्नड चैनल गे स्वागत इदीग केंद्र सरकार दिंद बंतु गुड न्यूज अंद्रे गुड न्यूज ರೈತ ಸಮುದಾಯಕ್ಕೆ ಈ ದಿನ ಭರ್ಜರಿ ಸಿಹಿ ಸುದ್ದಿ ಕೊಟ್ಟ ಸರ್ಕಾರ ಕೃಷಿ ಸುಮನ್ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ 9.75 ಕೋಟಿ ರೈತರಿಗೆ ತಲಾ 2000 ರೂಪಾಯಿಯಂತೆ ಎರಡನೇ ಕಂತಿನ ಹಣ ಇವತ್ತು ಬಿಡುಗಡೆಯಾಗಿದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡನೇ ಕಂತಿನ 2000 ರೂಪಾಯಿ ಹಣ ಬಂದು ಜಮೆಯಾಗಲಿದೆ ಅಂತ ಮಾಹಿತಿ ಲಭ್ಯವಾಗ್ತಿದೆ ಕೇಂದ್ರವು ಒಂದು ವರ್ಷದ 3 ಕಂತುಗಳಲ್ಲಿ 2000 ರೂಪಾಯಿಗಳಂತೆ ಒಟ್ಟು 6000 ಗಳಂತೆ ಹಣ ನೀಡುತ್ತೆ ಪ್ರತಿ ಕಂತನ್ನ ಸುಮಾರು 4 ತಿಂಗಳ ಅಂತರದಲ್ಲಿ ರೈತರು ಹಣವನ್ನು ಸ್ವೀಕರಿಸುತ್ತಾರೆ ಮೊದಲ ಕಂತನ್ನ ಸಾಮಾನ್ಯವಾಗಿ ಏಪ್ರಿಲ್ ಇಂದ ಜುಲೈ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತದೆ ಎರಡನೇ ಕಂತಿನ ಹಣ ಆಗಸ್ಟ್ 1 ರಿಂದ ನವೆಂಬರ್ 30 ರ ವರೆಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತದೆ ಇನ್ನು ಮೂರನೇ ಕಂತಿನ ಹಣ ಡಿಸೆಂಬರ್ ನಿಂದ ಮಾರ್ಚ್ 31 ರ ಒಳಗೆ ಬಂದು ತಲುಪುತ್ತದೆ ಈ ಒಂದು ಮಾದರಿಯಲ್ಲಿ 2021ನೇ ವರ್ಷದ ಎರಡನೇ ಕಂತಿನ ಹಣ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಸೇರಲಿದೆ ಅಂತ ಸದ್ಯಕ್ಕೆ ಮಾಹಿತಿ ಇದೀಗ ತಿಳಿದು ಬಂದಿದೆ ಇನ್ನು ನೀವು ಪಿಎಂ ಕಿಸಾನ್ ಸಮನ್ ನಿಧಿ ಯೋಜನೆ ಅಡಿಯಲ್ಲಿ ನೋಂದಾಣಿತರಾಗಿದ್ದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಾಳೆ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಅನ್ನೋದನ್ನು ಇದ್ರ ಬಗ್ಗೆ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಈಸಿ ಗಮನವಿಟ್ಟು ಕೇಳಿದನ್ನು ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿರುವಂತಹ www.pmkisan.government.in ವೆಬ್ಸೈಟ್ಗೆ ಭೇಟಿ ಕೊಟ್ಟು ಈ ಒಂದು ವೆಬ್ಸೈಟ್ನ ಬಲಭಾಗದಲ್ಲಿ ರೈತರ ಮೂಲೆ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಆಯ್ಕೆ ಮಾಡಿದ್ರೆ ಫಲಾನುಭವಿಗಳ ಪಟ್ಟಿ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ರಾಜ್ಯ ನಿಮ್ಮ ತಾಲೂಕು ಹಾಗೂ ನಿಮ್ಮ ಹಳ್ಳಿಯನ್ನು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಹೆಸರು ಅಲ್ಲಿ ಕಾಣಿಸುತ್ತದೆ ನಿಮ್ಮ ಹೆಸರಿನ ಮೇಲೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡಬಹುದು ಮತ್ತು ಇದೆಯಾ ಇನ್ಯಾಕೆ ತಡ ಈ ಕೂಡಲೇ ವೆಬ್ಸೈಟ್ಗೆ ಭೇಟಿ ಕೊಡಿ ನೀವು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೋಬಹುದು ಒಟ್ಟಿನಲ್ಲಿ ಸರ್ಕಾರದಿಂದ ಮೊದಲ ಕಂತಿನ 2000 ರೂಪಾಯಿಗಳ ಹಣ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಜಮೆ ಆಗಲಿದೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು